ಸುದ್ದಿ ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರಾಜ್ಯದ ವಿನೂತನ ಮತ್ತು ಮೊದಲ ಪ್ರಯತ್ನವಾಗಿ ಆರಂಭಿಸಿದ ಕಲಬುರಗಿ ಕನೆಕ್ಟ್ಗೆ ಚಾಲನೆ ಸಿಕ್ಕಿದೆ ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಐಟಿಬಿಟಿ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕರ್ಗೆ ಕಲಬುರಗಿ ಕನೆಕ್ಟ್ ಚಾಲನೆ ನೀಡಿದ್ದಾರೆ ಆ ಮೂಲಕ ಜನರು ತಮ್ಮ ಮನೆಯಲ್ಲಿಯೇ ಕುಳಿತು ತಮ್ಮ ದೂರುಗಳನ್ನು ಸಲ್ಲಿಸಲು ಅನುಕೂಲ ಕಲ್ಪಿಸುವ ವಿನೂತನ ಪ್ರಯೋಗಕ್ಕೆ ಕಲಬುರಗಿಯಲ್ಲಿ ಚಾಲನೆ ಸಿಕ್ಕಿದೆ ಅನೇಕ ಜನರು ತಮ್ಮ ದೂರುಗಳನ್ನು ಸಲ್ಲಿಸಲು ಕಚೇರಿಯಿಂದ ಕಚೇರಿಗೆ ಅಲೆದಾಡ್ತಾರೆ ಸಚಿವರು ಜಿಲ್ಲೆಗೆ ಬಂದಾಗ ಮುಂಜಾನೆಯಿಂದ ಸಂಜೆವರೆಗೂ ಕಾದು ಸಚಿವರಿಗೆ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ತಾರೆ ನೂರಾರು ಜನರಿಂದ ಅಹವಾಲು ಸ್ವೀಕರಿಸುವ ಸಚಿವರು ಕೂಡ ಮನವಿ ಪಡೆದು ಸುಮ್ಮನಾಗುವ ಅನೇಕ ಘಟನೆಗಳು ಹೆಚ್ಚಾಗಿರುತ್ತವೆ ಹೀಗಾಗಿ ಜನರ ದೂರಗಳನ್ನು ತಲುಪಬೇಕಾದ ಅಧಿಕಾರಿಗಳಿಗೆ ತಲುಪಿಸುವ ಅಥವಾ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ ಅನ್ನೋದನ್ನು ಹೆಚ್ಚಿನ ಸಮಯದಲ್ಲಿ ಗೊತ್ತಾಗೋದಿಲ್ಲ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಅವರ ಆಪ್ತ ಕಾರ್ಯದರ್ಶಿ ಭೀಮಾಶಂಕರ್ ತೆಗ್ಗಡಿ ವಿಶೇಷ ಪ್ರಯತ್ನ ವಹಿಸಿ ಕಲಬುರಗಿ ಕನೆಕ್ಟ್ ಆರಂಭಿಸಿದ್ದಾರೆ ಜನರು ತಮ್ಮ ಸಮಸ್ಯೆಗಳು ದೂರು ದುಮ್ಮಾನಗಳು ಅಥವಾ ತಮ್ಮ ಕ್ಷೇತ್ರದಲ್ಲಿ ನಡೀತಿರುವಂಥ ಅಕ್ರಮಗಳು ಯಾವುದನ್ನು ಬೇಕಾದ್ರೆ ಈ ಕಲಬುರಗಿ ಕನೆಕ್ಟ್ ಅಂತ ಮಾಡೋರೆ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿ ಕಂಪ್ಲೇಂಟ್ ದಾಖಲಿಸೋದು ಕರೆಕ್ಟಾಗಿ ಅದು ಸಚಿವರ ಗಮನಕ್ಕೂ ಬರುತ್ತೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ ಪ್ರಿಯಾರಿಟಿ ಆಧಾರದ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಬೇಕು ಕೈಗೊಳ್ತಾರೆ ಹೋಗ್ಬಿಟ್ಟು ಗೆಲ್ಸಿದ್ದೀವೋ ಅಂದ್ಬಿಟ್ಟು ಅವ್ರ ಮನೆ ಬಾಕ್ಲಕ್ಕೆ ಕಾಯೋ ಅವಶ್ಯಕತೆ ಇಲ್ಲ ಅನ್ನೋ ಅಧಿಕಾರದಲ್ಲಿ ಆನ್ಲೈನಲ್ಲಿ ಕಂಪ್ಲೇಂಟ್ ದಾಖಲಿಸಿ ನಿಮ್ಮ ತಾವು ಡಾಕ್ಯುಮೆಂಟ್ ಇರುತ್ತೆ ಎಲ್ಲ ಬಾಯಿ ಮಾತಲ್ಲಿ ಹೇಳಿ ಬಂದ್ಬಿಟ್ಟು ಸಾಹೇಬರು ನಮಗೆಲ್ಲ ಒಪ್ಕೊಂಡವ್ರೆ ನ್ಯಾಯ ಒದಗಿಸ್ತಾರೆ ಅಂದರೆ ಸಾಹೇಬರು ಮರೆತು ಮನೆಗೆ ಹೋಗಿ ಮಲ್ಕೋಬಿಟ್ಟಿರ್ತಾರೆ ಯಾಕಂದರೆ ಒಬ್ಬರು ಸಚಿವರಿಗೆ ಅಥವಾ ಒಬ್ಬ ಅಧಿಕಾರಿಗೆ ತಮ್ಮದೇ ಆದ ಸಾಕಷ್ಟು ಕೆಲಸಗಳಿರುತ್ತೆ ಅದೆಲ್ಲವನ್ನ ಮೀರಿದ್ದು ಜನರ ಸಮಸ್ಯೆಗಳಿಗೆ ಬಗೆಹರಿಸೋದು ನಿಜ ಖಂಡಿತವಾಗಲು ಅಂದರೆ ಆಫಿಷಿಯಲ್ ಆಗಿ ಒಂದು ಎಕ್ನಾಲಜ್ಮೆಂಟ್ ಅನ್ನೋದು ಡಾಕ್ಯುಮೆಂಟ್ ರೂಪದಲ್ಲಿ ಸಿಗುತ್ತೆ ಹೀಗಾಗಿ ನೀವು ಕೇಳಬೋದು ನಾನು ಹೋದವಾರನೇ ಕಂಪ್ಲೇಂಟ್ ಹಾಕಿದ್ದೆ ಅಂತ ಇದು ಕಲಬುರಗಿಯಲ್ಲಿ ಪ್ರಾಯೋಗಿಕವಾಗಿ ಇವತ್ತು ಚಾಲನೆ ಸಿಕ್ಕಿದೆ ಕಲಬುರಗಿ ಕನೆಕ್ಟ್ ಇದು ಕರ್ನಾಟಕ ಕನೆಕ್ಟಾಗಿ ಇಡೀ ರಾಜ್ಯಾದ್ಯಂತ ಆಗೇ ಆಗುತ್ತೆ ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿನೂತನ ಪ್ರಯತ್ನ ಒಂದಷ್ಟು ಅಧಿಕಾರಿಗಳ ಜೊತೆ ಸೇರಿ ಎಸ್ ಈ ಥರ ಪ್ರಯೋಗಗಳಾಗಬೇಕು ಅಪ್ಪ ಸರಿ ಬಡವರು ಹೆಂಗಪ್ಪ ಮಾಡ್ತಾರೆ ಅಂತ ಬಡವರು ಪೇ ಟಿ ಎಮ್ ಮಾಡ್ತಾವ್ರೆ ಆ ವಿದ್ಯಾವಂತರು ಕೂಡ ಇವಾಗ ಮಾಡ್ತಾವ್ರಿಲ್ಲ ಅಟ್ಲೀಸ್ಟ್ ಅವ್ರ ಮನೇಲಿ ಮಕ್ಕಳು ಮೊಮ್ಮಕ್ಕಳವರು ಮಾಡ್ತಾರೆ ಫೋನ್ಪೇ ಎಲ್ಲ ಮಾಡ್ತಾರೆ ಹೀಗಾಗಿ ದಿನ ಓದಂಗೆ ಗೊತ್ತಾಯ್ತದೆ ಎಷ್ಟೋ ಜನ ಪೇಪರ್ಲೆಸ್ ಸೆಷನ್ ಮಾಡಬೇಕು ಅಂತ ಸ್ಪೀಕರ್ ಯು ಟಿ ಅವರು ಒಂದು ಪ್ರಪೋಸಲ್ ಅವ್ರು ಮುಂದಿನ ಸಲದಿಂದ ಅದಕ್ಕೆ ಪೇಪರ್ ಎಸಿಯೋದು ಅರ್ಧ ಹಾಕೋದು ಅವಮಾನ ಮಾಡೋದು ಬೇಡ ಎಲ್ಲರ ಕೈಯಲ್ಲಿ ಟ್ಯಾಬ್ ಇರಬೇಕು ಎಲ್ಲರ ಕೈಯಲ್ಲಿ ಲ್ಯಾಪ್ಟಾಪ್ ಇರಬೇಕು ಕುಂತಿದ್ದ ತಕ್ಷಣ ಗೊತ್ತಾಗಬೇಕು ಸ್ವಾಮಿ ನಮಗೆ ಗೊತ್ತಾಗಲ್ಲ ಸ್ವಾಮಿ ಜನ ಗೆಲ್ಸೋರು ನಾವು ಗೆದ್ದು ಬಂದ್ಬಿಟ್ಟಿದೀವಿ ನಮಗೆ ಇವೆಲ್ಲ ಟೆಕ್ನಾಲಜಿ ಗೊತ್ತಾಗಲ್ಲ ಅಂದರೆ ಕಲ್ತ್ಕೊಳ್ಳಿ ಜನ ನಿಮಗೋಸ್ಕರ ಅಷ್ಟೆಲ್ಲ ಮಾಡೋವ್ರೆ ನೀವು ಅಷ್ಟು ಕಲ್ತ್ಕೊಳ್ಳೋಕಾಗಿಲ್ಲ ಅಂದರೆ ಫಸ್ಟ್ ಟೈಮು ಪೇಪರ್ ಪ್ರತಿನಿ ಇರುತ್ತೆ ಜೊತೆಗೆ ಲ್ಯಾಪ್ಟಾಪ್ ಇರುತ್ತೆ ಇನ್ನು ಅದ್ರ ನೆಕ್ಸ್ಟ್ ಅಧಿವೇಶನಕ್ಕೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಆಗ ಕಲ್ತ್ಕೋಬೇಕು ಹಂಗೆ ಜನ ಕೂಡ ಈ ಕಲಬುರಗಿಗೆ ಕನೆಕ್ಟು ಏ ದೂರ ದುಮಾನಗಳನ್ನ ಯಾವ ರೀತಿ ದಾಖಲಿಸ್ಬೇಕು ಅಂತ ಆಮೇಲೆ ಅವನು ಯಾರೋ ನಾನು ದೂರ ದಾಖಲಿಸಿ ದಾಖಲಿಸ್ ಇಲ್ಲಿ ಕಾಸು ಕೊಡು ಅಂತ ಮುಂತ್ಕೊಳ್ತಾರೆ ಅಂಥವ್ರಿಗೆಲ್ಲ ಕಾಸು ಕಿಸ್ಕೊಡಕ್ಕೆ ಹೋಗ್ಬೇಡಿ ನಾನು ಮಾಡ್ತೀನಿ ಇದೇನು ಕಂಪ್ಲೇಂಟ್ ಐತೆ ಅಂತ ಸಿಂಪಲ್ ಆಗಿರುತ್ತೆ ಆ್ಯಪು ಅವೆಲ್ಲ ಅಧಿಕಾರಿಗಳು ನೀಟಾಗಿ ಹೇಳ್ಕೊಡ್ತಾರೆ ನಿಮ್ಮ ಸಮಸ್ಯೆ ಏನಿದೆ ಅಂತ ನಿಮ್ಮ ಮನೆ ಮಕ್ಳಿಗೆ ಹೇಳಿದ್ರೆ ಅದನ್ನು ಅಧಿಕಾರಿಗಳು ಮುಟ್ಸೋ ಕೆಲಸ ಮಾಡ್ತಾರೆ